ಗೈಸ್ ನೋಡ್ಬೋದು ನೀವು ಎಷ್ಟು ಮಸ್ತ್ ಹ್ಯಾಂಡ್ ನೋಡ್ರಿ. ಇಲ್ಲಿ ಜ್ಯೂಸ್ ಕೂಡ ಕಲೆಕ್ಟ್ ಆಗೈತಿ, ತೆಗಿಬೇಡ ಅಂತ ಸ್ಲೋ ಮೋಷನ್ ತೆಗೆಯೋನಂತ ಹಾಕಿ ಹಿಂಗೆ ನೆಲ್ಲಿಕಾಯಿ ಹಾಕಿ. ಸೊ ನೆಲ್ಲಿಕಾಯಿ ಕೂಡ ಫುಲ್. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಸಾರಿ, ಆ್ಯಕ್ಚುಲಿ ಲಾಗ್ ಬರತ್ತಿಲ್ಲ, ಬಿಕಾಸ್ ಡೈಲಿ ಆಫೀಸ್ ಬಿಟ್ಟು 7 to 8 hours ಕೋರ್ಸ್ ಬಿಲ್ಡಿಂಗ್ನ ಹೊಂಟತಿ. ಆ್ಯಂಡ್ ಫ್ರೆಷರ್ಸ್ಗೆಲ್ಲ ಫೈನಲ್ ಇರೋದವ್ರಿಗೂ ಇಂಟರ್ನ್ಶಿಪ್ ಪ್ರೋಗ್ರಾಮ್ ತೊಗೊಂಬರೋರದೇವಿ. ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಆಲ್ಮೋಸ್ಟ್ 600 ರಿಜಿಸ್ಟ್ರೇಷನ್ಸ್ ಆಗ. ಓಹೋ, ಮಸ್ತ್ ಬಿಡ್ರಿ. Here it is, guys. Oh my god, I can't believe it. ಸೊ ಸ್ನೇಹಿತರೆ, ಫೈನಲಿ ಬ್ರ್ಯಾಂಡಿಲ್ ಅಲ್ಲಿ ಇದನ್ನ ಅನ್ಸಲ್ವಾಗ ನಾ ತರಿಸ್ಕೊಂಡಿದ್ದು, ಮತ್ತೆ ಬ್ರ್ಯಾಂಡಿಲ್ ಅಂತ ತಿಳ್ಕೊಂಡಿದ್ದೀರಿ. ಅಂಡ್ ಚಂದ ಕಾಣತ್ತೆ ಕಲರ್ ಅದಲ್ಲಿ. ಆಕ್ಚುಲಿ ನಿಮ್ಗೆಲ್ಲ ಕೇಳಿದ್ದೆ ನಾನು ಒಂದ್ ತಿಂಗಳದಿಂದ, ಬ್ಲ್ಯಾಕ್ ಸಿಲ್ವರ್ ಅಂತ 75% ಜನ, ಆಲ್ಮೋಸ್ಟ್ 3000 ಜನ ವೋಟ್ ಮಾಡಿದ್ರಿ ಬ್ಲ್ಯಾಕ್ ಅಂತೇಳಿ. ಬಟ್ ಏನೋ ಎಲ್ಲ ಮನಸ್ಸದ ಯಾಕೋ ಸಿಲ್ವರ್ ಬ್ಲ್ಯಾಕ್ ಮೇಂಟೆನೆನ್ಸ್ ಮಾಡಕತ್ತಂತ ಇನ್ ತಂದತ್ತೆ. ಸೊ ಸೀಲ್ ಇಲ್ಲ ಇಲ್ಲಿ ಕರೆ ಇಲ್ಲ ಯೂಸ್ಡ್ ಗೊತ್ತಿಲ್ಲ. ಸೊ ನೋಡ್ರಿ, ಲಾರ್ಜ್ ಸ್ಪೀಡ್ ಶೂಟ್ ಅಂತ, ಆ್ಯಂಡ್ ಕನ್ವೀನಿಯಂಟ್ಲಿ ಕ್ಲೀನ್ ಅಂತ, ಲೋ ನಾಯ್ಸ್ ಮೋಟರ್, 5 years ವಾರಂಟಿ ಅಂತ ಮೋಟ್ರ್, 7 ಟೆಕ್ನಾಲಜಿ ಅಂತ. ಓಕೆ, ಇದು ಬಾಕ್ಸ್ನ ಬೇರೆ ಐತಿ. ನೋ ಫ್ರೂಟ್ ಫಿಲ್ಟರ್ ಐತಿ, ಆ್ಯಂಡ್ ನೋ ಇದೇನು, ಹಾಂ ಇವು ಬೌಲ್ಸ್ ಇವು. ಇದ್ರ ನೋ ಐಸ್ ಕ್ರೀಮ್ ಫಿಲ್ಟರ್ ನೋ. ಅಲ್ಲಿದ ಏನಿದೆ, 1 number 2 number 1 number ಇದು ನೋ ಅಂತ ಓದಾತಿ ಏನು ಅಣ್ಣಾನಿ. ಆ್ಯಂಡ್ ನೋ ಇದು ನೋ ಅಲ್ಲ, ಮಿಲ್ಕ್ ಶೇಕ್ ಫಿಲ್ಟರ್. ಆ್ಯಂಡ್ ಅಂದ್ರೆ ಒಂದೊಂದು ಪೀಸ್ ಅದಾವ ಅಂತ 1 number 1 number ಅಂತ ಕೊಟ್ಟಾರ. ನೋ ನೋ ಅಂತ ತಡಿ ತಡಿ. 65 RPM ನೋಡ್ರಿ, ಅಂದ್ರೆ ಒಂದು ಮಿನಿಟ್ಗೆ ಈಗ ನಮ್ಮ ಹೆಂಗೆ ಹಾರ್ಟ್ ಬೀಟ್ 60-70 ಸಲ ಹಾಕತ್ಲ, ಇದು ಬರೀ 60-70 ಸಲ ಅಷ್ಟು ತಿರುಗ್ತದೆ. ಆಮೇಲೆ ಸಪ್ರೇಟ್ ಮಾಡ್ತದೆ. ಹೌದ, ಅದಕ್ಕೆ ಮೋಸಂಬಿಗೆ ಹ್ಞೂ ಖರೆ. ಇದ್ರ ಮೇಲೆ ಬರೀ 1 ವರ್ಷ ವಾರಂಟಿ ಐತಿ. ಮತ್ತೇನು ಇಲ್ಲೇ ವೋಲ್ಟೇಜ್ ವಿಲ್ಟೇಜ್ ಎಲ್ಲ ಕೊಟ್ಟಾರ, ಪ್ರೈಸ್ ಎಲ್ಲ ಕೊಟ್ಟಾರ. ಆ್ಯಕ್ಚುಲಿ ಮಕ್ಕೊಂಡಿದ್ದೆ ರೀ ಒಮ್ಮೆ ಈ ಪ್ರಾಡಕ್ಟ್ ಬಂದ ಕೂಡಲೇ ಎದ್ದು ಬಂದೆ, ಯಾಕಂದ್ರೆ ಅಷ್ಟು ಎಕ್ಸೈಟೆಡ್ ಆಗಿದ್ದೆ ನಾನು. ಸ್ನೇಹಿತರೆ, ಇನ್ನು ಮಜಾ ಐತೆ, ಬಿಕಾಸ್ ಇದನ್ನು ನಾವು ಜೋಡಿಸ್ಬೇಕು. ಇದು ಮ್ಯಾನ್ಯುವಲ್ ಕೊಟ್ಟಾರ ಒಂದು. ಇಲ್ಲಿ ನೋಡ್ರಿ ಎಲ್ಲ ಕೊಟ್ಟಾರ, ಎದ್ರಾಗ ಐಸ್ ಕ್ರೀಮ್ ಎದ್ರಾಗ ಮಾಡೋದು, ಆ್ಯಂಡ್ ಜ್ಯೂಸ್ ಎದ್ರಾಗ ಮಾಡೋದು, ಅವನ್ನೆಲ್ಲ ಮ್ಯಾಲೆ ಬರೆದಿರ್ತಾರಂತ. ಯಾಕಂದ್ರೆ ಜಗ್ಗ ವಿಡಿಯೋಸ್ ನೋಡ್ಕೊಂಬಿಟ್ಟೇನೆ. ಆಗಲೇ ಕ್ಲೀನ್ ಮಾಡೋಕೆ ಒಂದು ಬ್ರಷ್ ಕೊಟ್ಟಾರ ಮಸ್ತ್. ಪಾಯಿಂಟ್ ಆಫ್ ಟ್ರೂತ್ ಇಸ್ ಹಿಯರ್ ಗಾಯ್ಸ್, ಇಲ್ಲೇ ಐತೆ ನೋಡ್ರಿ ಅಸಲಿ ಮಷೀನ್. ಚಂದ ಐತೆ, ಸಿಲ್ವರ್ ಬ್ಲ್ಯಾಕು ಚಂದ ಐತೆ. ಫುಲ್ ಬ್ಲ್ಯಾಕ್ ಹೆಂಗೆ ಇರ್ತಿದ್ದು ಗೊತ್ತಿಲ್ಲ, ಬಟ್ ಸಿಲ್ವರ್ ಬ್ಲ್ಯಾಕ್ ಅಂತೂ ಚಂದ ಕಾಣತ್ತೆ ರಿಯಾಲಿಟಿನೇ. ನೈಸ್, ಇದು ಜ್ಯೂಸ್ ಕಲೆಕ್ಟ್ ಮಾಡೋಕ್ಕೆ. ಆ್ಯಂಡ್ ಇದು ಮ್ಯಾಲ ಮೇನ್ ಇದೆ ನಮ್ದು ಶೂಟ್, ಇದು ಚೂಟ್ಯಾನೋ ಶೂಟೋ ನೋಡ್ರಪ್ಪ, ನಮ್ಮ ಇಂಗ್ಲೀಷ್ ಸರಿ ಇಲ್ಲ. ನಾವು ಮೊದಲೆಲ್ಲ ಹೆವಿ ಇರ್ತದೆ, ಅದು ಮೇನ್ ಕಂಟೈನರ್. ಸೊ ದಿಸ್ ಇಸ್ ದ ಮೇನ್ ಕಂಟೈನರ್ ಗೈಸ್. ಆ್ಯಂಡ್ ಕ್ವಾಲಿಟಿ ಅಡ್ಡಿ ಇಲ್ಲ, ಇದು ಪ್ಲಾಸ್ಟಿಕ್ ಐತಿ ಬಟ್ ಹೆವಿ ಐತಿ, ಒಳಗೆಲ್ಲ ಕಾಪರ್ ಮೇಡ್ ಐತೆ. ಆ್ಯಂಡ್ ಮುಗಿದು ಇಷ್ಟ ಮಿಸ್ಟೇಕ್ ಐತೇನೋ, ಇನ್ನು ಒಳಗದಾವ ಇನ್ನು ನೋಡು. ಸ್ವಚ್ಛ ಐತಿಲ್ಲ, ಇನ್ನು ಯೂಸ್ ಕೊಟ್ಟಾರನ್ನ, ಯಾಕಂದ್ರೆ ಭಾಳ ಕಮೆಂಟ್ಸ್ ಓದಿದ್ದೆ ಯೂಸ್ ಕಳಿಸ್ತಾರ ಅವರು ಅಂತೇಳಿ. ಎಲ್ಲ ಕಡೆ ಸ್ವಚ್ಛ ಐತಲ್ಲ, ಕಲರ್ ಚಂದ ಐತೆ. ಏನು ಬ್ಲ್ಯಾಕ ತರಿಸ್ಬೇಕಾಗಿತ್ತು ತಡಿ, ಬ್ಲ್ಯಾಕ್ ಹಿಂಗಿತ್ತು ಮತ್ತು ಅಸೇ ಈ ಬ್ಲ್ಯಾಕ್ ಏನು ಬೇರೆ ಬ್ಲ್ಯಾಕ್ ಇತ್ತು, ಅದು ಈ ಬ್ಲ್ಯಾಕ್ ಇದ್ರೆ ಚಂದ ಇಲ್ಲಂಗಾರೆ, ಇದು ಗ್ರೇನ ಚಂದ ಕಾಣತ್ತೆ. ವಾವ್, ಅಮೇಜ್. ಇಷ್ಟೆಲ್ಲ ಇದು ವೇಸ್ಟ್, ಇದು ಹಿಂಗೆ ನಾಬ್ ತುಂಬ ತುಂಬಿಕ್ಲೆ ಟಕ್ ಅಂತ ಸುಪ್ ಬಂದ್ ಬರ್ತೈತಿ. ಹೌದೌದು, ಇನ್ನು ತೆಗೆದು ಕುಂಡಿಸ್ಬೇಕು ಎಲ್ಲ ನಿಂಗೆ ಮ್ಯಾನ್ಯಲ್. ಸೊ ನೋಡ್ರಿ, ನೋಡಕ್ಕಂತೂ ಭಾರಿ ಕಾಣತ್ತೆ. ಆ್ಯಕ್ಚುಲಿ ಕಿಚನ್ನಿಗೆ ಚಂದ ಕಾಣತ್ತೆ, ಬ್ಲ್ಯಾಕ್ ಹೆಂಗೆ ಕಾಣ್ತಿತ್ತು ಗೊತ್ತಿಲ್ಲ, ಬಟ್ ಸಿಲ್ವರ್ ಅಂತೂ ಅಮೇಝಿಂಗ್ ಕಾಣತ್ತೆ. ಈ ಬ್ಲ್ಯಾಕ್ ಏನರ ಬಂದಿತ್ತು ಅಂದ್ರೆ ಮತ್ತೆ ಫುಲ್ ಚಂದ ಅನಿಸ್ತಿರ್ಲಿಲ್ಲ, ಯಾಕಂದ್ರೆ ಈ ಬ್ಲ್ಯಾಕ್ ಬ್ಲ್ಯಾಕ್ ಚಂದ ಇಲ್ಲ ಇದು. ಬಟ್ ಆ ಬ್ಲ್ಯಾಕ್ ಹೆಂಗೆ ಈ ಬ್ಲ್ಯಾಕ್ನ ಬರ್ತಿತ್ತು ಮತ್ತೆ ಚಂದ ಇರ್ತಿತ್ತು, ಬಟ್ ಸಿಲ್ವರ್ ಅಂತೂ ಇಟ್ಸ್ ಲುಕಿಂಗ್ ಗುಡ್ ಅಲ್ಲ. ಸೊ ಕಾಶ ಬಡಿಸ್ಕೊಂಡ್ಲಿ, ಈಗ ಹಾಕಿ ಹೊರಗೆ ತೆಗಿ, ಎಲ್ಲ ಡಿಸೆಂಬರ್ ಮಾಡ್ಬೋದು. ಇದು ಮೇನ್ ಮೋಟ್ರ್,
ಇದು ನಿಂದು ಕ್ರಷರ್, ಆಮೇಲೆ ಇದು ಕ್ಲೀನರ್ ಇದೆ, ಇನ್ನು ತೆಗಿಬೇಕು. ಆಮೇಲೆ ಈಗ ಒಂದೊಂದು ಹೇಳಿನಲ್ಲ, ಐಸ್ ಕ್ರೀಮ್ ಮಾಡೋಕೆ ಒಂದು, ಜ್ಯೂಸ್ ಮಾಡೋಕೆ ಒಂದು. ಬರ್ದಾರ ನೋಡ್ರಿ, ಇದು ಸ್ಮೂದಿ ಇಲ್ಲಾಂದ್ರೆ ಇದು ಐಸ್ ಕ್ರೀಮ್ ಮಾಡೋಕೆ. ಆ್ಯಂಡ್ ಇದು ನಮ್ಮದು ಫ್ರೋಜನ್ ಫ್ರೂಟ್ ಇಲ್ಲ, ಇದು ಹಾಂ, ಇದು ಫ್ರೋಜನ್ ಫ್ರೂಟ್ ಇಂದ ಐಸ್ ಕ್ರೀಮ್ ಮಾಡೋಕೆ ಇದು. ಆ್ಯಂಡ್ ಇದು ಸ್ಮೂದಿ ಮಾಡೋಕೆ. ಆ್ಯಂಡ್ ಇದು ನಮ್ಮ ಇದೇನು ಇಲ್ಲಿ ಹಾಕಿ ಕೊಟ್ಟಾರಲ್ಲ, ಇದು ಆ್ಯಕ್ಚುಯಲ್ ಜ್ಯೂಸ್ ಮಾಡೋಕೆ ಇದು. ಮಾಡೋಣ ಕ್ಯಾರೆಟ್ ಆಮೇಲೆ ಇದ್ರದ್ದು ಮಾಡೋಣ, ಆ್ಯಶ್ ಗಾರ್ಡ್ ಅಲ್ಲ ನೆಲ್ಲಿಕಾಯಿ. ನಾ ಮಾಡತ್ತಲ್ಲ ಮಸ್ತ್ ಆಗ್ತದೆ, ನಡೀತದೆ ನಡೀತದೆ. ಕ್ಯಾರೆಟ್ ಅನ್ನ ಇದ್ರ ಏನು ಹಾಲಿನ ಹಾಕಿದಂಗೆ ಮಾಡ್ತಿರಲ್ಲ ನೆಲ್ಲಿಕಾಯಿ. ಡೀಲ್ ತಗೋರಿ, ಇದು ಸಿಲ್ವರ್ ಚಂದ ಕಾಣತ್ತೆ. ನಾ ಆ್ಯಕ್ಚುಲಿ ಹೆದರಿದ್ದೆ ಹೆಂಗೆ ಕಾಣ್ತದೆ ಅಂತೇಳಿ. ಇದು ಆ್ಯಕ್ಚುಲಿ ಇದ್ರಾಗ ಮೋಟ್ರ್ ಸ್ವಲ್ಪ ವೀಕ್ ಐತಿ, ವೀಕ್ ಅಂದ್ರೆ ಅಷ್ಟು ವೀಕ್ ಅಲ್ಲ, ಅರ್ಧ ತಾಸು ಮಟ್ಟ ಯೂಸ್ ಮಾಡ್ಬೋದು ಇದನ್ನು. ಆಬ್ವಿಯಸ್ಲಿ ಅರ್ಧ ತಾಸು ಮೇಲೆ ನಮ್ಮ ಜ್ಯೂಸ್ 5 ನಿಮಿಷ ಜ್ಯೂಸ್ ರೆಡಿ ಹಾಕೋದು ನಮ್ಮದು. ಬಟ್ ಆ ಬ್ಲ್ಯಾಕ್ದು ಒಂದು ಇತ್ತಲ್ಲ, ಆ ಬ್ಲ್ಯಾಕದ್ದು ಏನಿತ್ತಲ್ಲ ಅದು ಆಲ್ಮೋಸ್ಟ್ 2 ತಾಸು ಮ್ಯಾಲ್ ರನ್ ಆಗ್ತಿತ್ತಲ್ಲ. ಬಟ್ ನಮ್ದೇನು ರೀ 5 to 10 minutes ಮ್ಯಾಕ್ಸಿಮಮ್ ಯೂಸೇಜ್. ಸೊ ನಾವೇನು ಅಂಗಡಿ ತೆಗೆಯೋರಲ್ಲ, ಅಥವಾ 5 ಮಂದಿ ಫ್ಯಾಮಿಲಿ ಮುಂದೆ ಆದ್ರೆ 6 ಮಂದಿ ಫ್ಯಾಮಿಲಿ ಆದರೂ 5 ಮ್ಯಾಕ್ಸಿಮಮ್ 10 to 12 ಮಿನಿಟ್ನಾಗ ಎಲ್ಲ ಜ್ಯೂಸ್ ರೆಡಿ ಆಗ್ತದೆ. ಹಾಂ, ಸ್ವಲ್ಪ ಜನ ಅಂತಿರ್ಬೋದು, ಏ ಅಣ್ಣ ನೀನು ಫ್ರೂಟ್ಸ್ಲೆ ಬರೀ ಫ್ರಕ್ಟೋಸ್ ಕನ್ಸ್ಯೂಮ್ ಮಾಡ್ತಿ, ಬರೀ ಶುಗರ್ ಕನ್ಸ್ಯೂಮ್ ಮಾಡ್ತಿ, ಫೈಬರ್ ಎಲ್ಲ ಹೋಗತಿ. ಆ್ಯಕ್ಚುಲಿ ಇದನ್ನ ಮೇನ್ ಇಂಟೆನ್ಷನ್ ತರಿಸಿದಂದ್ರೆ ವೆಜಿಟೇಬಲ್ ಜ್ಯೂಸ್ ಕೂಡ. ಯಾಕಂದ್ರೆ ನಾರ್ಮಲ್ ಸೆಂಟ್ರಿಫ್ಯೂಗಲ್ ಜ್ಯೂಸರ್ನಾಗ ವೆಜಿಟೇಬಲ್ ಜ್ಯೂಸ್ ಅಷ್ಟು ಎಫೆಕ್ಟಿವ್ ಆಗಿ ಬರಂಗಿಲ್ಲ. ಈ ಕಾಂಬಿನೇಷನ್ ನೋಡ್ರಿ, ಬ್ಲ್ಯಾಕ್ ಸಿಲ್ವರ್, ಆಮೇಲೆ ಇದು ಬ್ಲ್ಯಾಕ್ ಸಿಲ್ವರ್ ಐತೆ, ಇದು ಬ್ಲ್ಯಾಕ್ ಫುಲ್ ಬ್ಲ್ಯಾಕ್, ಇದು ಸ್ವಲ್ಪ ಸಿಲ್ವರ್ ಐತೆ, ಇದು ಒಂದ ಫುಲ್ ಬ್ಲ್ಯಾಕ್ ಐತೆ, ಇದು ಬ್ಲ್ಯಾಕ್ ಸಿಲ್ವರ್ ಐತಿ, ಇದು ಬ್ಲ್ಯಾಕ್ ಸಿಲ್ವರ್ ಐತಿ, ಇದು ಬ್ಲ್ಯಾಕ್ ಸಿಲ್ವರ್ ಐತಿ, ಇದು ಬ್ಲ್ಯಾಕ್ ಸಿಲ್ವರ್ ಐತಿ, ಆ್ಯಂಡ್ ಇದು ಸಿಲ್ವರ್ ಐತಿ. ಬಟ್ ಹಂಗೆ ನೋಡಿದ್ರೆ ಇದಕ್ಕೂ ಬ್ಲ್ಯಾಕ್ ಕಾಂಬಿನೇಷನ್ ಐತಿ. ಬಟ್ ಓವರ್ಆಲ್ ಎಲ್ಲ ಕಾಂಬಿನೇಷನ್ ಈಶ್ವರ ಆಗಿಬಿಟ್ಟಾರ. ಸೊ ಇದು ಅಲ್ಲಿ ಹೋಗಂಗಿಲ್ಲ, ಯಾಕಂದ್ರೆ ಅಲ್ಲಿ ಜಾಗ ಉಳ್ದೆ ಇಲ್ಲ, ಈಗ ಎಲ್ಲ ಸ್ಪೇಸ್ ತುಂಬಿಟ್ಟವೆಲ್ಲ ಗ್ಯಾಜೆಟ್ಸ್ಲೆ. ಸೊ ಇದೇನೈತಲ್ಲ ಇಲ್ಲೇ ಇದ್ರ ಜಾಗ ಇದು. ಸೊ ಸ್ನೇಹಿತರೆ, ಐಶ್ವರ್ಯ ಇದನ್ನ ಅಸೆಂಬಲ್ ಮಾಡತ್ತಳ. ಈಗ ನಾನು ಏನು ಮಾಡ್ತೀನಿ ಅಂದರೆ, ನೆಲ್ಲಿಕಾಯಿ, ಗಜ್ಜರಿ, ಸೌತೆಕಾಯಿ ಎಲ್ಲ ಸ್ವಚ್ಛಕ್ಕೆ ತೊಳಿತಾನೆ ಈಗ. ಹಾಂ, ಅವೆರಡು ನಡೀತದೆ, ಎರಡು ಸೇಮ್ ಅದಾವ ನೋಡ್ರಿ. ಎಸ್ಎಂಎಲ್ ಮಾಡಿದ ಮೇಲೆ ಹಿಂಗೆ ಕಾಣತ್ತೆ. ಸೊ ಒಂದು ಇಲ್ಲೇ ಜ್ಯೂಸ್ ಕಲೆಕ್ಟ್, ಇದು ರಫೇಜ್ ಕಲೆಕ್ಟ್ ಮಾಡೋಕೆ, ಆ್ಯಂಡ್ ಇದು ನಮ್ಮದು ಜ್ಯೂಸ್ ಕಲೆಕ್ಟ್ ಮಾಡೋಕೆ, ಹಿಂಗೆ ಇಟ್ಟರೆ ಮುಗೀತು. ಸೊ ಫೈನಲ್ ಎಸ್ಎಂಎಲ್ ಆದಮೇಲೆ ಇಷ್ಟು ಚಂದ ಕಾಣತ್ತೆ ನೋಡ್ರಿ. ಸೊ ಫಸ್ಟ್ ಟೈಮ್ ಎಸೆಂಬಲ್ ಮಾಡಿದ್ರು, ಲಘು ಎಸೆಂಬಲ್ ಮಾಡಿದ್ರಲ್ಲ, ಭಾಳ ಏನು ಟೈಮ್ ಹಿಡಿಯಲಿಲ್ಲ. ಒಂದು ವಾರನ ನಮ್ಗೆ ರೂಢಿ ಆತಂದ್ರೆ ಆಮೇಲೆ ಡೈಲಿ ಮಾಡ್ಕೊಳಕ್ಕೆ ಈಸಿ ಆಗತ್ತೆ. ನಾನು ಹೆಂಗೆ ಕಾಂತದ್ ಹೆಂಗೆ ಕಾಂತದ್ ಹೆಂಗೆ ಕಾಂತದ್ ಅಂತ ಅಂದ್ಕೊಳತ್ತಿದೆ. ಬಟ್ ಕಿಚನದ ಲುಕ್ ಎನ್ಹಾನ್ಸ್ ಮಾಡ್ತಲ್ಲ, ಸ್ವಲ್ಪ ಇಂಡೈರೆಕ್ಟ್ಲಿ ಕಿಚನದ ಲುಕ್ ಎನ್ಹಾನ್ಸ್ ಮಾಡ್ದಂಗೆ ಕಾಣತ್ತೆ, ಭಾರಿ ಮಸ್ತ್ ಕಾಣತ್ತೆ. ಇನ್ನೊಂದು ಇದ್ರ ಅಡ್ವಾಂಟೇಜ್ ಏನಂದ್ರೆ ರೀ, ಎಲ್ಲ ಚಂದಾಗಿ ಅಸೆಂಬಲ್ ಆಗಿಲ್ಲ ಅಂದ್ರೆ ಸ್ಟಾರ್ಟ್ ಆಗಂಗಿಲ್ಲ ಐಶ್ವರ್ಯ. ಅದು ಏನೋ ಒಂದು ಮಿಸ್ಟೇಕ್ ಇದ್ರು ಇಟ್ ವಿಲ್ ನಾಟ್ ಗೆಟ್ ಸ್ಟಾರ್ಟ್. ಇಸ್ ದ ಮೂಮೆಂಟ್ ಆಫ್ ಟ್ರೂತ್ ಈಸ್ ಹಿಯರ್. ಆನ್ ಮಾಡಿ ನೋಡೋಣ, ಈಗ ಆನ್ ಅಂದ್ರೆ ಇದು ಆನ್ ಮಾಡೇನೆ, ಈಗ ಕರೆಕ್ಟ್ ಅಸೆಂಬಲ್ ಆಗೈತಿ ಇಲ್ಲಿ ಗೊತ್ತಾಗ್ಬಿಡ್ತದೆ ನಮ್ಗೆ. ಯಸ್, ಇಟ್ಸ್ ವರ್ಕಿಂಗ್ ಅಂದರೆ ಕರೆಕ್ಟ್ ಅಸೆಂಬಲ್ ಮಾಡೇವಿ ಅಂದಂಗೆ. ನಾಯ್ಸು ಭಾಳ ಸ್ಲೋ ಐತಿ, ನನಗಂತೂ ಭಾಳ ಎಕ್ಸೈಟ್ಮೆಂಟ್. ಇದು ಮ್ಯಾಲೆ ರಬ್ಬರ್ ಕೊಟ್ಟಾರೆ, ಏನು ತೆಗೆದ ಇದು ಹೊಲಸಾಗಬಾರ್ದಂತ. ಹಾಂ, ಏನು ಮಸ್ತ್ ಕಾಣತ್ತೆ ರೀ, ಸಿಲ್ವರ್ ಬ್ಲ್ಯಾಕ್ ಅಗದಿ ಪ್ರೀಮಿಯಮ್ ಅಂದ್ರೆ ಪ್ರೀಮಿಯಮ್ ಕಾಣತ್ತೆ ನೋಡಿ. ಏನು ಎಕ್ಸೈಟ್ಮೆಂಟ್ ನಿಮ್ಮ ಅಣ್ಣಾಗ. ಸ್ಟಾರ್ಟ್ ಮಾಡಲಿ ಮಾಡಕ್ಕ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾವ್, ಇದನ್ನು ನಾವು ಬೇಕಾದ್ರೆ ಗಾಜರ್ ಹಲ್ವಾ ಮಾಡೋಕ್ಕೂ ಯೂಸ್ ಮಾಡ್ಕೋಬೋದು ಇದನ್ನು. ಇದು ಮಾಡಿ, ಹಾಂ, ಇಫ್ ಯು ರಿಕ್ವೈರ್ಡ್ ಐ ಮೀನ್ ನೋಡ್ಬೋದು ನೀವು. ಪೂರ್ತಿ ಏನು ಜ್ಯೂಸ್ ಬಿಡಂಗಿಲ್ಲ ರೀ, ಆ ನಮನಿ ತಡಿ ತಡಿ ತೆಗಿಬಾರ್ದು, ತುಂಬಿ ತುಂಬಿಲ್ಲ ಅದು. ಆ್ಯಂಡ್ 5 ನಿಮಿಷ ರೆಡಿ ಆಗಿ ಹೋಗುತ್ತೆ. ಹಾಕ್ಬೇಕು ಗೈಸ್, ನೋಡ್ಬೋದು ನೀವು ಎಷ್ಟು ಮಸ್ತ್. ಆ್ಯಂಡ್ ನೋಡ್ರಿ, ಇಲ್ಲಿ ಜ್ಯೂಸ್ ಕೂಡ ಕರೆಕ್ಟ್ ಆಗೈತಿ, ತೆಗಿಬಾರ್ದು ಅಂತ ಸ್ಲೋ ಮೋಷನ್ ತೆಗಿಯೋಣಂತ. ಹಾಕಿ ಈಗ ನೆಲ್ಲಿಕಾಯಿ ಹಾಕಿ, ಸೊ ನೆಲ್ಲಿಕಾಯಿ ಕೂಡ ಫುಲ್.
ಇದ್ರಲ್ಲೇ ಮತ್ತೆ ನೀವು ಬೇಕಾದ್ರೆ ಇದನ್ನ ಗಿಡಕ್ಕೆ ಕಾಂಪೋಸ್ಟ್ ಆಗಿ ಯೂಸ್ ಮಾಡ್ಬೋದು, ಇದನ್ನ ಭಾಳ ಯೂಸೇಜ್ ಅದಾವ, ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಬಟ್ ಫಸ್ಟ್ ನೋಡ್ರಿ ನಮ್ಮ ಫಸ್ಟ್ ಕ್ಲಾಸ್ ಫ್ರೆಶ್ ಜ್ಯೂಸ್. ಇದ್ರಾಗ ಆಬ್ವಿಯಸ್ಲಿ ಸ್ವಲ್ಪ ಕಾನ್ಸಂಟ್ರೇಟೆಡ್ ಇರ್ತದೆ, ನಾನಂತೂ ಸ್ವಲ್ಪ ನೀರು ಮಿಕ್ಸ್ ಮಾಡಕ್ಕೆ ಪ್ರಿಫರ್ ಮಾಡ್ತೀನಿ ಏನಂತೆ. ವಾವ್, ಇದನ್ನ ನಾವು ಬೇಕಾದ್ರೆ ಗಾಜರ್ ಹಲ್ವಾ ಮಾಡಕ್ಕೆ ಯೂಸ್ ಮಾಡ್ಕೋಬೋದು. ಇದನ್ನ ಇದು ಮಾಡಿ ಹಾಂ, ಇಫ್ ಯು ರಿಕ್ವೈರ್ಡ್ ಐ ಮೀನ್ ನೋಡ್ಬೋದು ನೀವು. ಪೂರ್ತಿ ಏನು ಜ್ಯೂಸ್ ಬಿಡಂಗಿಲ್ಲ ರೀ, ಆ ನಮೂನಿ ತಡಿ ತೆಗಿಬಾರ್ದು, ತುಂಬಲ್ ಅದು. ಆ್ಯಂಡ್ ಮಿಕ್ಸ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಜ್ಯೂಸ್ ಆಗತ್ತೆ ರೀ. ಒಂದೆರಡು ಪೈನಾಪಲ್ ಇದ್ದು ನಾ ಅಂದೆ ಐಶ್ವರ್ಯಾಗ ಪೈನಾಪಲ್ ನೆಲ್ಲಿಕಾಯಿ ಮಿಕ್ಸ್ ಮಾಡ್ತಾರಲ್ಲಿ ಗೊತ್ತಿಲ್ಲ, ಬಟ್ ಸ್ವೀಟ್ ಫ್ಲೇವರ್ ಅಂತ ಇದ್ರಾಗಿನ ಬರ್ಬೋದು. ಹಿಂಗಾಗಿ ಇದನ್ನು ಹಾಕೋಣಂತೆ. ಈಗ ಭಾಳ ಜ್ಯೂಸ್ ಬರ್ತೈತೆ, ಸಾಕ್ತು. ಇದರ ರಿವರ್ಸ್ ಆಪ್ಷನ್ನು ಐತ್ರಿ, ಅಂದರೆ ಸಿಕ್ಕುವಂಥದ್ದು ಒಂದು ವೇಳೆ ಹಿಂಗೆ ಮಾಡಿದ್ರೆ ರಿವರ್ಸ್ ಹೋಗತ್ತೆ, ಹಿಂಗೆ ಒದ್ದಿ ಹಿಡಿಬೇಕಾರೆ ರಿವರ್ಸಿಗೆ, ಇಲ್ಲ ಹಿಂಗೆ ಮಾಡಿದ್ರೆ ಮತ್ತೆ ಸ್ಟ್ರೇಟ್ ಹೋಗುತ್ತೆ. ಹಾಂ, ಇದೊಂದು ಮಸ್ತ್ ಎಕ್ಸಾಂಪಲ್ ಸಿಕ್ತು. ಇದು ಸಿಕ್ಕುವಂತಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂದ್ರೆ ಹೋಗುತ್ತೆ ನೋಡಿ. All right guys, so moment of truth is here, juice is ready. In tagyunanta taste madonanta nodonantiga. ನೋಡ್ಬೋದು ಇದ್ರಾಗ ನೆಲ್ಲಿಕಾಯಿ, ಸೌತಿಕಾಯಿ, ಗಜ್ಜರಿ ಆ್ಯಂಡ್ ಒಂದೆರಡು ಪೈನಾಪಲ್ ಅದಾವೆ. ಆ್ಯಂಡ್ ಮಸ್ತ್ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣಂತ. ಆಮೇಲೆ ಒಂದು ಸ್ವಲ್ಪ ಜಿಂಜರೂ ಐತಿ, ಜಿಂಜರ್ ದೊಡ್ಡದು ಹಾಕಿದ್ರೆ ಮಸ್ತ್ ಆಗ್ತಿತ್ತು. ಸಾಕು ಸಾಕು, ಬೇಕಾದ್ರೆ ಒಂದು ಚಮಚ ಹನಿ ಹಾಕು, ಸ್ವಲ್ಪ ಸ್ವೀಟ್ ಆಗ್ತದೆ. ಗೈಸ್ ದಿಸ್ ಈಸ್ 100% ಪ್ಯೂರ್ ಜ್ಯೂಸ್. ಇದ್ರಾಗ ಒಂದು ಸ್ವಲ್ಪ ನೀರು ಸದ್ಯಕ್ಕೆ ಹಾಕಿಲ್ಲ ನಾವು, ಬಟ್ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೇವೆ. ಇದನ್ನು ಡಬಲ್ ಗ್ಲಾಸ್, ಒಂದು ಹಾಫ್ ಗ್ಲಾಸರ ವಾಟರ್ ಹಾಕ್ತೀನಿ, ಇಲ್ಲಾಂದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಆಯ್ತಾ ಇಲ್ಲ. ಇದು ಪ್ಯೂರ್ ಹೋಮ್ ಮೇಡ್ ಮಿಕ್ಸ್ಡ್ ವೆಜಿಟೇಬಲ್ ಫ್ರೂಟ್ ಜ್ಯೂಸ್. ಚೆನ್ನಾಗಿದೆ, ಸೂಪರಾಗಿ. ಐಶ್ವರ್ಯ ಮಕಾನ ತಂದಳ, ಸೊ ಈವ್ನಿಂಗ್ ಚಾ ಬದಲಿ ಮಕಾನ ಆ್ಯಂಡ್ ಹೆಲ್ದಿ ಫ್ರೂಟ್ ಜ್ಯೂಸ್, ಫ್ರೂಟ್ ಅಲ್ಲ ವೆಜಿಟೇಬಲ್ ಜ್ಯೂಸ್ ಒಳಗೈತಿ, ಅದನ್ನು ಕುಡಿಯೋಣಂತ. ಆಮೇಲೆ ರೆಡಿ ಆಗಲಿ, ಮಸ್ತ್ ಪ್ಲೇಟ್ ತೊಗೊಂಬಂದೇವೆ. ಸೊ ಹೆಲ್ದಿ ಮಕಾನ ಆ್ಯಂಡ್ ಹೆಲ್ದಿ ಜ್ಯೂಸೇಶ್ವರ್, ರೆಡೇಶ್ವರ್, ಆಗೇಶ್ವರ್, ತಿನ್ನೇಶ್ವರ್, ಕುಡೇಶ್ವರ್, ಹೆಲ್ದಿ ರೇಶ್ವರ್. ಕ್ಲಾಸ್ ಡೇಟ್ ಈವ್ನಿಂಗ್ ಮಾಡೋಣಂತೀಗ. ಐಶ್ವರ್ಯ ನಾನು ಮಸ್ತ್ ಮಕಾನ ಹಿಡ್ಕೊಂಡು ಇಲ್ಲಿ ಹೊರಗೆ ಕೂತ ಅಂದ್ ಸ್ವಲ್ಪ ಬರೆಸ್ಬೇಕು, ಹೊಲಸಾಗೈತೆ ನಾವು ಇಲ್ಲಿ ಕೂತ ಎಂಜಾಯ್ ಮಾಡೋಣ ಅಂತ. ಓ, ಇಲ್ಲಿ ಲೈಟ್ ಬಾಯ್ ಇರೋದು ನನ್ನ ಫೇಸ್ ಕಾಣಂಗಿಲ್ಲ, ಈ ಕಡೆ ಎಲ್ಲ ಕ್ಲಿಯರ್ ಕಾಣುತ್ತೆ. ಇಲ್ಲಿಂದ ತೊಗೊತೀನಿ, ತೋರ್ಸಾಕ ಚಲೋ ಆಗ್ತದೆ. ಇಲ್ಲಿ ಹಿಂದೆ ಮಸ್ತ್ ಮಕಾನ, ಆಮೇಲೆ ವೆಜಿಟೇಬಲ್ ಫ್ರೂಟ್ ಜ್ಯೂಸ್. ವೆಜಿಟೇಬಲ್ಸ್ ಭಾಳ ಅದಾವೆ ಅದ್ರಾಗ, 4 ಕ್ಯಾರೆಟ್ ಅದಾವೆ, 1 ಸೌತೆಕಾಯಿ, 1 5-6 ನೆಲ್ಲಿಕಾಯಿ, 1 4-5 ಹೋಳು ಸಣ್ಣ ಪೈನಾಪಲ್ ಐತೆ ಅಷ್ಟೆ. ಆಮೇಲೆ ಒಂದು ಸ್ವಲ್ಪ ಜಿಂಜರ್ ಹಾಕೀವಿ ಇಲ್ಲೈತಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕೀವಿ ಆ್ಯಂಡ್ ಚಾಟ್ ಮಸಾಲ ಹಾಕೀವಿ, ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಬರಲಿ ಅಂತೇಳಿ. ಚಿಯರ್ಸ್ ಮಾಡ, ಕಣ್ಣು ಮುಚ್ಚು, ಘಟ ಘಟ ಕುಡಿಬೇಡ, ಯಾಕೆ ಹೆಲ್ತ್ ಇದಿಲ್ಲ ನಿಮ್ಗೆ. ಇವತ್ತು ಬ್ಲಾಗ್ ಭಾರಿ ಎಕ್ಸೈಟಿಂಗ್ ಆಗೋದಿತ್ತು ಅಂತ. ಮತ್ತೊಂದು ಚಿಯರ್ಸ್. ಮಸ್ತ್ ಜ್ಯೂಸ್ ಮಕಾನ ಟೈಮ್ ನೋಟ್ ಮಾಡಿ. ಸ್ವೀಟ್ ಫ್ಯಾಮಿಲಿ ಆ್ಯಂಡ್ ಹ್ಯಾಪಿ ಫ್ಯಾಮಿಲಿ. ಒಂದು ಪಾಪು ಬೇಕಷ್ಟಲ್ಲ ಇಲ್ಲಿ ಈಗ ನಗ್ತಿಯಲ್ಲ. ಫೈನಲಿ ಐಶ್ವರ್ಯನ ಎಲ್ಲ ಕುಡ್ದು ನೋಡ್ರಿ, ವೆಜಿಟೇಬಲ್ ಜ್ಯೂಸ್.
ಕರ್ ಮೂವಿ ನೋಡಕ್ ಹೊಂಟೇವ್ರಿ. ಅಂಡ್ ನೋಡ್ರಿ ಅವೆಲ್ಲ ಮೂವಿ ಬಂದು ಮೋರ್ ದನ್ ಒನ್ ಮಂತ್ ಆದ್ರೂ ಇನ್ನೂ ಥಿಯೇಟರ್ ನಾಗ ಅದಾವ. ನೀನ್ ನೋಡಕ್ ಹತ್ರ ಬ್ಯಾಕ್ ಟು ಬ್ಯಾಕ್ ನೋಡ್ತೇವೆ, ಬಿಟ್ಟು ಏನಂದ್ರೆ ಲಿಟ್ರಲಿ ನಾಲ್ಕು ನಾಲ್ಕು ತಿಂಗ್ ಥಿಯೇಟರ್ಗೆ ಹೋಗಂಗಿಲ್ಲ. ಆ್ಯಂಡ್ ಒಮ್ಮೆ ಅಂತೂ ವೀಕ್ಲಿ ಒಂದು ಫಿಕ್ಸ್ ಮಾಡ್ಕೊಂಡಿರ್ತೇವೆ. ಸೊ ರುಟೀನ್ ಮೂವಿ ನೋಡೋ ಚೇಂಜ್ ಹಾಕೊಂಡಿರ್ತೈತಿ. ಒಮ್ಮೆ ಟಿವ್ಯಾಗ ನೋಡ್ತಿರ್ತೇವೆ ವೆಬ್ ಸೀರೀಸ್. ಫಸ್ಟ್ ಕ್ಲಾಸು ಪನೀರು ರೋಸ್ಟು ಆ್ಯಂಡ್ ಕೊಬ್ಬರಿ ಚಟ್ನಿ ಆ್ಯಂಡ್ ಇಷ್ಟ ಲಿಟಲ್ ರೈಸ್ ಕಾರ್ಬೋಹೈಡ್ರೇಟ್ಸು ಆಮೇಲೆ ಪ್ರೋಟೀನ್ಸು ಆಮೇಲೆ ಅದೆಲ್ಲ ಆಗೈತಿ. ಈಗ ಹೋಗೋಣಂತ ಪಿಕ್ಚರ್ ಎಂಜಾಯ್ ಮಾಡೋಣ. ಆ್ಯಕ್ಚುಲಿ 10 ಗಂಟೆಗೆ ಪಿಕ್ಚರ್, 9:55 ಬಿಡತ್ತೇವೆ. ಹೋಗಾಕನ 15 ನಿಮಿಷ ಬೇಕು ಅಲ್ಲಿ ಹೋಗಿ ಥಿಯೇಟರ್ ಮುಟ್ಟಿ ಮ್ಯಾಲೆ ಹೋಗಕ್ಕೆ. ನೋಡೋಣ, ಹೋಪ್ ಪಿಕ್ಚರ್ ಚಾಲೋ ಆಗಿರಂಗಿಲ್ಲ ಅನ್ಕೋತೀನಿ. ಯಾಕೆ ಯೂಶ್ವಲಿ 10-15 ಮಿನಿಟ್ಸ್ ಲೇಟಾಗಿ ಹಚ್ತಾರೆ ಇಲ್ಲಿ ಎಲ್ಲ ಪಿಕ್ಚರ್ನ. ಪರವಲ್ತಲ್ಲಿ ಏನು ಲಿಫ್ಟ್ ನೋಡ್ರದ ಭಾರಿ ಐಡಿಯಾ ಅವ್ರದೆಲ್ಲ ಲಿಫ್ಟ್ನೇ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಯಾರ. ವಾಹ್ ಕ್ಯಾ ಈಶ್ವರೇ, ಪಟ್ ಪಟ್ ನಡ್ರಿ. 10 ನಿಮಿಷ ಆತು ಮೂವಿ ಸ್ಟಾರ್ಟ್ ಆಗಿ. ಅವರು ಭಾರಿ ಡಿಸ್ಕೌಂಟ್ ಇರ್ತಾವ್ರಿ ಇದೆ, ಅದಕ್ಕೆ ಇದನ್ನು ನಾವು ಮಾಡಿಸ್ಬೇಕಾದ್ರೆ ಮಾಡಿ ಹೆಂಗೋ ತಿಂಗಳ 2-3 ಪಿಕ್ಚರ್ ನೋಡತ್ತೇವ ನಾವು, ಫಾಯ್ದಾ ಹಾಕತ್ತಂತ. ಚಲೋ ಆಗೈತೆ ನಾವು ಯಾವಾಗ ಬಂದಾಗ ಈ ಪಾರ್ಕಿಂಗ್ ಖಾಲಿ ಇರ್ತೈತೆ. ಇಲ್ಲಿ ಹಚ್ಚಿಲ್ಲೇ ಲಿಫ್ಟ್ ಸೀದಾ ಹೋಗ್ಬಿಟ್ರೆ ಏನು ಮನೆ ಕಡೆ ಭಾಳ ಆಗಿಬಿಟ್ಟಾವ ಥಿಯೇಟರ್ಸ್. ಆಲ್ ರೈಟ್ ಸ್ನೇಹಿತರೆ, ಬನ್ನಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ. ನಮ್ಮ ದೀಪಿಕಾ ಅವ್ರು ಹೇಳ್ತಾರೆ, ನೈಸ್ ವಿಡಿಯೋ, ಸೂಪರ್ ಇದೆ, ಕಿಚನ್ ಪ್ರಾಡಕ್ಟ್ಸ್, ಕಿಚನ್ ಏನು ಆದರೂ ಕ್ಲೀನ್ ಇಡಿ, ಓಕೆ ಮನೆ ಕೆಲಸಕ್ಕೆ ಜನ ಇಡೀ ಅಂತ. ಆಲ್ ರೈಟ್ ಅದಾರೆ ಜನ ಅದಾರ. ಆ್ಯಂಡ್ ವಿಕಾಸ್ ಅವ್ರು ಅಂತಾರೆ, ಅಣ್ಣ ಪಿಂಪ್ರಿ ಡಿ ಮಾರ್ಟ್ ಹೌದ್ರಿ, ಹಿಂಜವಾಡಿ ಡಿ ಮಾರ್ಟ್ ಅದು. ಆಲ್ ರೈಟ್ ಸ್ನೇಹಿತ, ಸೊ ನಮ್ಮ ಕೋರ್ಸ್ ಡಿಸೈನಿಂಗು ಫುಲ್ ಆನ್ ರೆಡಿ ಆಗತ್ತೈತಿ. ಇನ್ನೊಂದು ಗುಡ್ ನ್ಯೂಸ್ ಐತಿ, ಯಾರ್ಯಾರು ಇಂಜಿನಿಯರಿಂಗ್ನೇ ಅದಿರಿ, ಯಾರು ಇಂಟರ್ನ್ಶಿಪ್ ಮಾಡೋಕೆ ಪ್ಲ್ಯಾನ್ ಮಾಡಕತ್ತೀರಿ, ನಿಮಗೂ ಒಂದು ಸೂಪರ್ ಆದ ಗುಡ್ ನ್ಯೂಸ್ ಐತಿ, ಅದನ್ನು ಅನೌನ್ಸ್ ಮಾಡ್ತೀನಿ. ಅದಷ್ಟೇ ಅಲ್ಲದ ಕೆಳಗಡೆ ಕಮೆಂಟ್ಸ್ನಾಗ ಗೂಗಲ್ ಫಾರ್ಮ್ ಕೊಟ್ಟೇನಿ, ನಿಮಗೆಲ್ಲ ಗೊತ್ತೈತಿ. ಯಾರ್ಯಾರು ಬಿಟೆಕ್, MCA, ಆಮೇಲೆ BCA, ಆಮೇಲೆ BSc ಕಂಪ್ಯೂಟರ್ ಸೈನ್ಸು, ಆಮೇಲೆ MBA IT ಮಾಡಿರಿ, ಯಾರ್ಯಾರು ಫೈನಲ್ ಇಯರ್ನೇ ಅದಿರಿ, ಯಾರ್ಯಾರು 1-8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅದರಿ, ಯಾರ್ಯಾರು ಜಾಬ್ ಸ್ವಿಚ್ ಮಾಡೋಕೆ ನೋಡತ್ತೀರಿ, ಟೆಸ್ಟಿಂಗಿಂದ ಡೆವಲಪರ್ ಆಗಿ ಟ್ರೈ ಮಾಡತ್ತೀರಿ, ಆ ಗೂಗಲ್ ಫಾರ್ಮನ್ನು ತುಂಬೋದು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪ್ ರೀಮ್ ಅದ ಶಾಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಬಾಯ್, ಟೇಕ್ ಕೇರ್, ಸರ್ವೇ ಜನ ಸುಖನಮಂತು, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಆಲ್ರೆಡಿ 600 ರಿಜಿಸ್ಟ್ರೇಷನ್ಸ್ ಆಗಿ ಬಂದವು, ನನಗಂತೂ ನಂಬಕನಾ.